ನಾನು ಎಲ್ಲ ಕಂಡೀಷನ್ ಹಾಕೊಂಡಿದ್ದೀನಿ ನನಗೇನು ಬೇಡಿಕೆ ಇಲ್ಲ ಇಷ್ಟೆಲ್ಲ ಹೇಳಿದ್ನಲ್ಲ ಇದು ರಿಪೇರಿ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಈ ಕುಟುಂಬವನ್ನೇ ಒಂದಕ್ಕೆ ಒಂದೇ ನಂಬಿಕೊಂಡು ಯಡಿಯೂರಪ್ಪನವರೇ ಒಬ್ಬರೇ ಲಿಂಗಾಯತ ನಾಯಕರು ಇನ್ಯಾರೂ ಇಲ್ಲ ನಿಮ್ಮ ಮಕ್ಕಳೇ ಲಿಂಗಾಯತ ನಾಯಕರು ಇನ್ಯಾರೂ ಇಲ್ಲ ಒಂದು ಭ್ರಮೆಯಲ್ಲಿ ನಿಲ್ಲಿದಿರಿ ಬಸವನಗೌಡ ಪಾಟೀಲ್ ಎತ್ನಾಳ್ ಒಂದು ಉದಾಹರಣೆ ಕೊಡ್ತೀನಿ ಲಿಂಗಾಯತ ಸಮಾಜದಲ್ಲಿ ಪಂಚಮಶಾಲಿ ಸಮಾಜ ರಾಜಕಾರಣದಲ್ಲಿ ನಾನು ಜಂದಿ ಎಂದೂ ನನ್ನ ಜೀವನದಲ್ಲಿ ಜಾತಿ ಮಾತಾಡೋಲ್ಲ ಲಿಂಗಾಯತ ಸಮಾಜದಲ್ಲಿ ಪಂಚಮಶಾಲಿ ಸಮಾಜ ಇಡೀ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಅವರನ್ನ ಯಾಕೆ ತಗೊಂಡಿಲ್ಲ ಇವರು ಏನೋ ಒಂದು ಭ್ರಮೆಯಲ್ಲಿದೆ ಕೇಂದ್ರದವರು ಯಡಿಯೂರಪ್ಪ ಅವರ ಮಕ್ಕಳನ್ನ ರಾಜ್ಯವನ್ನ ಉಳಿಸೋರು 108 ಎಲ್ಲರೂ ಸೇರಿ ನಾನು ಅನಂತ ಕುಮಾರ್ ಯಡಿಯೂರಪ್ಪನವರು ಎಲ್ಲ ಪ್ರಯತ್ನ 108 ತನಕ ಹೋಗಿದ್ವಿ ಅದನ್ನೆಲ್ಲವನ್ನು ಮಣ್ಪಾಲ್ ಮಾಡಿ 166 ಕ್ಕೆ ತಂದು ನಿಲ್ಲಿಸಿದ್ದಾರೆ ಇದನ್ನೆಲ್ಲ ಅವರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಬರ್ತೀನಿ ನಾನು ನನ್ನ ಉದ್ದೇಶ ಮತ್ತೆ ಹೇಳ್ತೀನಿ ನಾನು ಎಂಪಿ ಆಗೋದಲ್ಲ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಅವರಿಗೆ ಕಂಪ್ಲೀಟ್ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿ ಬಂದಿದ್ದೀನಿ 3 ತಿಂಗಳ ಕೆಳಗೆ ಈ ನಾಳೆನೂ ಹೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಅವರಾಗ ಅವರು ಕರೆದಿದ್ದಕ್ಕೆ ಹೋಗ್ತಾ ಇದ್ದೀನಿ ಓಸರಿ ನಾನೇ ಫೋನ್ ಮಾಡಿ ಹೋಗಿದ್ದೆ ಮೋದಿ ಅವರಿಗೆ ಫೋನ್ ಮಾಡಿದೆ ನಾನು ನಿಮ್ಮ ಪೊಲಿಟಿಕಲ್ ಸಿಚುಯೇಷನ್ ಆಫ್ ಕರ್ನಾಟಕ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಮಿಷಾಗೆ ಎಕ್ಸ್ಪ್ಲೇನ್ ಮಾಡಿ ಬಂದಿದ್ದೆ ಪಾಪ ಇಡೀ ದೇಶದ ನೋಡ್ತಾ ಇರೋರು ಕರ್ನಾಟಕದ ಬಗ್ಗೆ ಹಂಗಿಲ್ಲ ಇರಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ರು ಅಂತ ಅನ್ಕಾಣುತ್ತೆ ಇವಾಗ ಸೀಟ್ ಅದ ಹಂಚಿಕೆ ಆಗಿರೋದು ಬಹಳ ಜನಕ್ಕೆ ಅತೃಪ್ತಿ ಆಗಿದೆ ನೀವೇ ಕೇಳಿದ್ರಿ ಎಲ್ಲರೂ ತೃಪ್ತಿ ಆಗಿದೆ ನಿಮ್ಮೊಬ್ಬರಿಗಿನ್ನೂ ತೃಪ್ತಿ ಆಗಿಲ್ಲ ಆ ಮಾತು ನೀವು ಕೇಳಿದ್ರಿ ಎಲ್ಲರಿಗೂ ತೃಪ್ತಿ ಮಾಡಿಸಂತ ಪರಿಸ್ಥಿತಿ ಯಾವ ಬಂತು ಯಾಕೆ ಬಂತು ಹಿಂದೆ ನಾನು ರಾಜ್ಯ ಅಧ್ಯಕ್ಷ ಆದಾಗ ಅನಂತ ಕುಮಾರ್ ಯಡಿಯೂರಪ್ಪನವರು ನಾನು ಚುನಾವಣಾ ಸಮಿತಿ ಅಷ್ಟು ಜನ ಕೂತು ಚರ್ಚೆ ಮಾಡಿ ಪಟ್ಟಿ ಮಾಡಿ ಕೇಂದ್ರಕ್ಕೆ ಹೋಗ್ತಿದ್ವಿ ಪಕ್ಷದ ಸಂಘಟನೆ ಬಗ್ಗೆ ಕೇಂದ್ರದ ನಮಗೆ ಇತ್ತು ಅರ್ಧ ಗಂಟೆಗೆ ಟಿಕ್ ಮಾಡಿ ಕಳಿಸೋರು ಅವರು ಯಾರು ಕೂತ ಅನೇಕ ಎಂಪಿಗಳು ಯಾರು ಎಂಎಲ್ಎ ಯಾರು ಗೊತ್ತೇ ಇರಲಿಲ್ಲ ನಂಬಿಕೆ ಪಕ್ಷದ ಬಗ್ಗೆ ನಂಬಿಕೆ ಈಗ ಪಕ್ಷದ ಬಗ್ಗೆ ನಂಬಿಕೆ ಇಲ್ಲ ಯಡಿಯೂರಪ್ಪನವರ ಬಗ್ಗೆ ನಂಬಿಕೆ ಕೇಂದ್ರಕ್ಕೆ ಅದು ಇವತ್ತು ನಮ್ಮ ಸಮಸ್ಯೆ ಆಗಿರೋದು ಪರಿಹಾರನ ಚುನಾವಣೆ ನಿಲ್ಲದು ಅವ್ರಿಗೆ ಅರ್ಥ ಆಗುತ್ತೆ ಇವ್ರು ಹೋರಾಟ ಮಾಡ್ತಿದ್ರೆ ಸರಿ ಇಲ್ಲ ಈಗಾಗಲೇ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಸಂಘ ಪರಿವಾರದಲ್ಲಿ ಚರ್ಚೆ ಆಗ್ತಾ ಇದೆ ಬರೆದಿಟ್ಕೊಳ್ಳಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ನಾಯಕತ್ವದ ಚರ್ಚೆ ಆಗ್ತಾ ಇದೆ ಇಡೀ ರಾಜ್ಯದ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಎಲ್ಲ ನಾಯಕರ ಬಗ್ಗೆನೂ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ ಎಲ್ಲ ಎಂಎಲ್ಎಗಳಲ್ಲಿ ಎಲ್ಲ ಎಂಪಿಗಳಲ್ಲಿ ಈಶ್ವರಪ್ಪ ತಗೊಂಡಿರುವಂಥ ಸ್ಟ್ಯಾಂಡ್ ಸರಿ ಇದೆ ಎಲ್ಲರೂ ಚರ್ಚೆ ಮಾಡ್ತಿದ್ದಾರೆ ಇದೇ ನನಗೆ ಅರ್ಧ ಯಶಸ್ಸು ಸಿಕ್ಕಿದೆ ಈಗ ಚುನಾವಣೆ ಮುಗಿತಿದ್ದಂಗೆ ಪರಿವರ್ತನೆ ದಿಕ್ಕಲ್ಲಿ ಹೋಗುತ್ತೆ ನೀವು ನೋಡೋದು